ಹುಬ್ಬಳ್ಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಡರಾತ್ರಿ ಬಂದಿಳಿದಿದ್ದಾರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಶೋ ಅಮಿತ್ ಶಾ ತಡರಾತ್ರಿ ಆಗಮಿಸಿದ್ದಾರೆ ಹುಬ್ಬಳ್ಳಿಗೆ ಕೇಂದ್ರ ಗೃಹ ಸಚಿವ ಬಂದಿಳಿದಿದ್ದಾರೆ ತಡರಾತ್ರಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಶಾ ಆಗಮಿಸಿದ್ದಾರೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಅಮಿತ್ ಶಾ ಆಗಮನವಾಗಿದೆ अमित शा राज्य नायक स्वागत कौरतारे राज्य बीजेपी नायक अमित शा स्वागत हुबली गोकुल रस्तिया विमान निलान स्वागत राज्य बीजेपी नायक अमित शारिगे कौरतारे हुबली केंद्र गृह सचिव अमित शा निन्ने तडरात्रि आगमिसिदारे इनो देहलियिंदा विशेष विमान निलान आगमिसिदु ದೆಹಲಿಯಿಂದ ಹುಬ್ಬಳ್ಳಿಗೆ ಅಮಿತ್ ಶಾ ಆಗಮಿಸಿದ್ದಾರೆ ಅಮಿತ್ ಶಾರನ್ನ ರಾಜ್ಯ ಬಿಜೆಪಿ ನಾಯಕರು ಸ್ವಾಗತ ಕೋರಿದ್ದಾರೆ ಹುಬ್ಬಳ್ಳಿ ಗೋಕುಲ ರಸ್ತೆಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನ ಕೋರಲಾಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹಾಗೂ ಸಚಿವ ಮುರುಗೇಶ್ ನಿರಾಣಿ ಅವರಿಂದ ಅಮಿತ್ ಶಾರಿಗೆ ಸ್ವಾಗತವನ್ನ ಕೋರಲಾಗಿದೆ ಜೊತೆಗೆ ಝೆಡ್ ಪ್ಲಸ್ ಸೆಕ್ಯೂರಿಟಿ ಮೂಲಕ ಖಾಸಗಿ ಹೋಟೆಲ್ ಗೆ ಪ್ರಯಾಣವನ್ನ ಅಮಿತ್ ಶಾ ಬಳಸಿದ್ರು ಡೇಸಿನ್ ಹೋಟೆಲ್ ಕಡೆ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಿದ್ದಾರೆ ಸನಾಯವತ್ತಿನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಹಾಗೂ ಸಾಕಷ್ಟು ಶಂಕುಸ್ಥಾಪನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ರು ನಿನ್ನೆ ತಡರಾತ್ರಿ ಅಮಿತ್ ಶಾರನ್ನ ರಾಜ್ಯ ಬಿಜೆಪಿ ನಾಯಕರು ಅಧೂರಿಯಾಗಿ ಸ್ವಾಗತ ಕೂಡ ಮಾಡ್ಕೊಂಡಿದ್ದಾರೆ ನಿನ್ನೆ ತಡರಾತ್ರಿ ಅಮಿತ್ ಶಾ ದೆಹಲಿಯಿಂದ ವಿಶೇಷ ವಿಮಾನದಿಂದ ರಾಜ್ಯಕ್ಕೆ ಆಗಮಿಸಿದ್ದಾರೆ ಆ ಬೆನ್ನಲ್ಲೆ ಇವತ್ತು ಸಾಕಷ್ಟು ಸಭೆಗಳನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಬಿಜೆಪಿ ಯ ಚುನಾವಣೆ ಏನೇನೋ ಹತ್ರ ಬರ್ತಾ ಇರುವಂತ ಬೆನ್ನಲೆ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ದಾರೆ ಚುನಾವಣಾ ಚಾಣಕ್ಯ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿರುವಂತ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ದು 1 ಟು 1 ಮೀಟಿಂಗ್ ಅನ್ನು ಕೂಡ ಇವತ್ತು ಬಿಜೆಪಿ ನಾಯಕರೊಟ್ಟಿಗೆ ಮಾಡುವಂತ ಸಾಧ್ಯತೆ ಇದೆ ಹುಬ್ಬಳ್ಳಿ ಗೋಕುಲ ರಸ್ತೆಯ ವಿಮಾನ ನಿಲ್ದಾಣದಲ್ಲಿ ಬೃಹತ್ ಆದಂತಹ ಸ್ವಾಗತವನ್ನು ಕೂಡ ಕೋರಲಾಗಿದೆ ಸಿಎಂ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸ್ವಾಗತವನ್ನು ಕೋರಿದ್ದಾರೆ ಇಂದು ರಾಜ್ಯದಲ್ಲಿ ಅಮಿತ್ ಶಾ ಚುನಾವಣೆಯ ರಣಕಹಳೆ ಉತ್ತರ ಕರ್ನಾಟಕದ ಜೊತೆ ಕಿತ್ತೂರು ಭಾಗದಲ್ಲೂ ಕೂಡ ರಣತಂತ್ರ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ನಾಯಕರ ಜೊತೆ ಸಭೆಗೆ ಕರೆಯಲಾಗಿದೆ ಬಳಿಕ ವಿಧಿ ವಿಜ್ಞಾನ ಲ್ಯಾಬ್ಗೆ ಶಂಕುಸ್ಥಾಪನೆಯನ್ನ ಕೂಡ ಮಾಡಲಾಗುತ್ತೆ ಕುಂದಗೋಳದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅಮಿತ್ ಶಾ ಭಾಗಿ ಆಗಲಿದ್ದಾರೆ ಬಳಿಕ ಗೋಡೆ ಬರಹಕ್ಕೆ ಕೂಡ ಶಾ ಚಾಲನೆಯನ್ನ ನೀಡಲಿದ್ದಾರೆ ಇಂದು ರಾಜ್ಯದಲ್ಲಿ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ಉತ್ತರ ಕರ್ನಾಟಕದ ಜೊತೆ ಕಿತ್ತೂರು ಭಾಗದಲ್ಲೂ ಕೂಡ ಬಿಜೆಪಿ ರಣತಂತ್ರವನ್ನ ವಹಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಕೈಗೊಂಡಿದೆ ಇನ್ನು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ನಾಯಕರ ಜೊತೆ ಸಭೆಗೆ ಕೂಡ ಕರೆಯಲಾಗಿದ್ದು ಆನಂತರ ವಿಧಿ ವಿಜ್ಞಾನ ಲ್ಯಾಬ್ಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಕುಂದಗೋಳದ ಶುಭಲಿಂಗ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಬಳಿಕ ಗೋಡೆ ಬರಹಕ್ಕೆ ಕೂಡ ಅಮಿತ್ ಶಾ ಇವತ್ತು ಚಾಲನೆಯನ್ನ ಕೊಡಲಿದ್ದಾರೆ ಕುಂದಗೋಳದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದು ಕುಂದಗೋಳದಲ್ಲಿ ಅಮಿತ್ ಶಾ ಬೃಹತ್ ರೋಡ್ ಶೋ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಇವತ್ತು ಅಮಿತ್ ಶಾರಿಂದ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳುವಂತ ವಿಚಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಆನಂತರ 11:45ಕ್ಕೆ ಕೆಎಲ್ಇ ಸಂಸ್ಥೆಯ ಬಿವಿಬಿ ಇಂಜಿನಿಯರಿಂಗ್ ಕಾಲೇಜ್ನತ್ತ ಅಮಿತ್ ಶಾ ಪ್ರಯಾಣವನ್ನ ಬಳಸಲಿದ್ದಾರೆ 11:50ಕ್ಕೆ ಕೆಎಲ್ಇ ಒಳಾಂಗಣ ಕ್ರೀಡಾ ಸಂಕೀರ್ಣಕ್ಕೆ ಅಮಿತ್ ಶಾ ಚಾಲನೆಯನ್ನ ನೀಡಲಿದ್ದಾರೆ 11:55ಕ್ಕೆ ಕೆಎಲ್ಇ ಹೆಲಿಪ್ಯಾಡ್ನಿಂದ ಹೆಲಿಕಾಪ್ಟರ್ ಮೂಲಕ ಅಮಿತ್ ಶಾ ಧಾರವಾಡ ಪ್ರಯಾಣವನ್ನ ಕೂಡ ಕೈಗೊಳ್ಳಲಿದ್ದಾರೆ ಆನಂತರ 12:10ಕ್ಕೆ ಧಾರವಾಡ ಎತ್ತಿನ ಗುಡ್ಡದ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಎಂಟ್ರಿಯನ್ನ ಕೊಡಲಿದ್ದು ಅಲ್ಲಿಂದ ಕೃಷಿ ವಿವಿ ಆವರಣದಲ್ಲಿ 12:20ಕ್ಕೆ
ಫೋರೆನ್ಸಿಕ್ ವಿವಿ ಶಂಕುಸ್ಥಾಪನೆಯನ್ನ ಕೂಡ ಮಾಡಲಿದ್ದಾರೆ. 12:20 ರಿಂದ 1:10 ರವರೆಗೂ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿವಿಯ ವೇದಿಕೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿ ಆಗಲಿದ್ದು ಬಳಿಕ ಅಲ್ಲಿಂದ 1:10 ಕ್ಕೆ ರಸ್ತೆ ಮೂಲಕ ಧಾರವಾಡದ ಎತ್ತರಗುಡ್ಡ ಹೆಲಿಪ್ಯಾಡ್ನತ್ತ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಏನು ಅಮಿತ್ ಶಾ ಅವರ ಇವತ್ತಿನ ದಿನಚರಿಯನ್ನ ಗಮನಿಸ್ತಾ ಹೋದ್ರೆ 11:45 ರಿಂದ कार्यक्रम भागियागलिद्दु आनंतर 1:10 के रस्ते मूलक धारवाड़द एत्तिनगुड्ड हेलीपैड प्रयाणवन्न अमित शाह बेळेसलिद्दारे. 1:20 ಎತ್ತನಗುಡ್ಡ ಹೆಲಿಪ್ಯಾಡ್ನಿಂದ ಹೆಲಿಕಾಪ್ಟರ್ ಮೂಲಕ ಕುಂದಗೋಳಕ್ಕೆ ಮತ್ತೆ ಪ್ರಯಾಣವನ್ನ ಬೆಳೆಸಲಿದ್ದು 1:40 ಕ್ಕೆ ಕುಂದಗೋಳ ಶಿವಾನಂದ ಮಠದ ಶಾಲೆ ಮೈದಾನದಲ್ಲಿ ತರದಿರುವಂತ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಎಂಟ್ರಿಯನ್ನ ಅಮಿತ್ ಶಾ ಕೊಡಲಿದ್ದಾರೆ. ಆನಂತರ ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ 1:50 ಕ್ಕೆ ಶಂಭುಲಿಂಗ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಿದ್ದು ದೇವಸ್ಥಾನದಿಂದ ರಸ್ತೆ ಮಾರ್ಗವಾಗಿ 2:20 ರವರೆಗೂ ವಾರ್ಡ್ 7 ರಿಂದ ಬಸದೇವರ ಮಠದವರೆಗೂ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಅಮಿತ್ ಶಾ ಇವತ್ತು ಭಾಗಿ ಆಗಲಿದ್ದಾರೆ. ಬಳಿಕ 2:45 ರವರೆಗೂ ಐತಿಹಾಸಿಕ ಶ್ರೀ ಶಂಭುಲಿಂಗ ದೇವಸ್ಥಾನ ಹಾಗೂ ಬಸವಣ್ಣ ಮಠದ ದರ್ಶನದ ಬಳಿಕ 2:45 ರಿಂದ 3:25 ರವರೆಗೂ ರೋಡ್ ಶೋ ಅಲ್ಲಿ ಅಮಿತ್ ಶಾ ಇವತ್ತು ಭಾಗಿ ಆಗಲಿದ್ದಾರೆ. ಶ್ರೀ ಬಸವಣ್ಣ ದೇವರ ಮಠದಿಂದ ಆರಂಭವಾಗಿ ಗಾಳಿ ಮರಿಯಮ್ಮ ಟೆಂಪಲ್ ವರೆಗೂ ಕೂಡ ಬಂದು ಎಂಡನ್ನ ಮಾಡಲಿದ್ದಾರೆ. ಆನಂತರ 3:30 ಕ್ಕೆ ಗಾಳಿ ಮರಿಯಮ್ಮ ದೇವಸ್ಥಾನದಿಂದ ಶಿವಾನಂದ ಶಾಲೆ ಮೈದಾನದತ್ತ ಪ್ರಯಾಣವನ್ನ ಅಮಿತ್ ಶಾ ಬಳಸಲಿದ್ದಾರೆ. ಇನ್ನು ನಿನ್ನೆ ತಡರಾತ್ರಿ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿ ಆಗಲಿದ್ದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿ ಆಗಲಿದ್ದು ಆನಂತರ ರೋಡ್ ಶೋ ಅನ್ನು ಕೂಡ ಭಾಗಿ ಆಗಲಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.